नमस्कार न्यूज़ 12 पीएम के स्वागत नानु पृथ्वीराज हारनहल्ली इंदु प्रधानमंत्री नरेंद्र मोदी अवर 73ने हुट्टु हब्ब हागे इंदु विश्वकर्मद दिन ई विशेष दिनदंदु साकष्टु विशेष कार्यक्रमगळन्नु आयोजने माडलागिदे ऐतिहासिक साक्ष्यगळन्नु उळिसलिक्के मोदी अवरु पण तोट्टिद्दारे देहलियल्लि मेट्रो संचार विस्तरणे आगिदे द्वारका उपनगरक्के मेट्रो संपर्कवन्नु ಕಲ್ಪಿಸಲಾಗಿದೆ ಮೋದಿ ಮೆಟ್ರೋ ಸಂಚಾರಕ್ಕೆ ಚಾಲನೆ ನೀಡಿದ್ದಾರೆ ದ್ವಾರಕಾ ಸೆಕ್ಟರ್ 21 ರಿಂದ 25 ರ ತನಕ ಸಂಪರ್ಕಿಸುವಂತ ಮೆಟ್ರೋ ರೈಲು ಮಾರ್ಗ ಇದು ಯಶೋಭೂಮಿ ಕನ್ವೆನ್ಷನ್ ಸೆಂಟರ್ ಗೆ ಮೆಟ್ರೋ ಸಂಪರ್ಕವನ್ನ ಕಲ್ಪಿಸಲಾಗಿದೆ ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೆ ನರೇಂದ್ರ ಮೋದಿ ಅವರು ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ನಂತರ ಅಲ್ಲಿದ್ದಂತ ಸಿಬ್ಬಂದಿ ವರ್ಗದವರ ಜೊತೆನೂ ಕೂಡ ಮಾತನಾಡಿದ್ರು ಯೋಗಕ್ಷೇಮ ವಿಚಾರಿಸಿದ್ರು ಅವರ ಸಮಸ್ಯೆಗಳನ್ನು ಕೇಳಿದ್ರು ಇವತ್ತು ಅವರ ಹುಟ್ಟು ಹಬ್ಬ 73 ವರ್ಷ ನರೇಂದ್ರ ಮೋದಿ ಅವರಿಗೆ 73 ವರ್ಷ ಪೂರೈಸಿದ್ದಾರೆ 74ನೇ ವರ್ಷಕ್ಕೆ ದಾಪುಗಾಲಿಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಅನೇಕ ಯೋಜನೆಗಳಿಗೆ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಇನ್ನು ಮೆಟ್ರೋ ರೈಲಿನಲ್ಲಿ ಮೋದಿ ಜನರ ಜೊತೆನೆ ಸಂಚಾರವನ್ನ ಕೂಡ ಮಾಡಿದ್ರು ಜನರು ಮೋದಿಗೆ ವಿಶ್ ಮಾಡಿ ಜೊತೆಗೆ ಫೋಟೋವನ್ನ ಕೂಡ ತೆಗೆಸಿಕೊಂಡು ಖುಷಿ ಪಟ್ರು ಕಾಸ್ ಹೆಮ್ಮೆಯ ಪ್ರಧಾನಿ ವಿಶ್ವದ ನಂಬರ್ 1 ಪ್ರಭಾವವನ್ನ ಹೊಂದಿರುವಂತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ದೊಡ್ಡ ಹೆಸರನ್ನ ಮಾಡಿರುವಂತ ಪ್ರಧಾನಮಂತ್ರಿ ಅವರು ಈಗ ಎರಡನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅವರ ಹುಟ್ಟುಹಬ್ಬ ಇದೆ ನೆಕ್ಸ್ಟ್ ಅವರ ಹುಟ್ಟುಹಬ್ಬ ಮತ್ತೇನಾದರೂ ಎನ್ಡಿಎ ಒಕ್ಕೂಟ ಬಂದ್ರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಇರುತ್ತೆ ಆ ಸಂಭ್ರಮ ನೋಡಬೇಕು ಅವರ 9.5 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ದೇಶ ಸೇವೆಯನ್ನ ಮಾಡುತ್ತಾ ಅವಿರತವಾಗಿ ಶ್ರಮಿಸುತ್ತಾ ಇದ್ದಾರೆ ಭಾರತವನ್ನ ಕಟ್ಟುವಂತ ನಿಟ್ಟಿನಲ್ಲಿ ನೈವತ್ತು ಮೆಟ್ರೋದಲ್ಲಿ ಜನರೊಂದಿಗೆ ಮೋದಿ ಮಾತನಾಡಿದ್ರು ಪ್ರಧಾನಮಂತ್ರಿ ಅವರಿಗೆ ಅಲ್ಲಿದ್ದಂತ ಸಾಕಷ್ಟು ಜನ ಗಿಫ್ಟ್ ಗಳನ್ನು ಕೂಡ ಕೊಟ್ಟರು ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಐತಿಹಾಸಿಕ ಸಾಕ್ಷ್ಯಗಳನ್ನು ಉಳಿಸಲಿಕ್ಕೂ ಕೂಡ ನರೇಂದ್ರ ಮೋದಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ವಿಶ್ವದ ಅತಿದೊಡ್ಡ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್ಪೋಸ್ ಸೆಂಟರ್ ಯಶೋಭೂಮಿ ಅಂತ ಅದನ್ನ ಉದ್ಘಾಟಿಸಿದ್ರು ಪ್ರಧಾನಮಂತ್ರಿಗಳು ಉದ್ಘಾಟಿಸಿ ಅಲ್ಲಿದ್ದಂತ ಸಿಬ್ಬಂದಿ ಜೊತೆನೂ ಕೂಡ ಮಾತನಾಡಿದ್ರು ಯಶೋಭೂಮಿಯ ವಿಶೇಷತೆಯನ್ನು ನಿಮಗೆ ತೋರಿಸ್ತಾ ಇದೀವಿ ಗಮನಿಸಬಹುದು ಇದು ವಿಶ್ವದ ಅತಿದೊಡ್ಡ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್ಪೋ ಸೆಂಟರ್ ಅದು ನೇನ್ ಕೆಲವೇ ಕ್ಷಣಗಳಲ್ಲಿ ಅದನ್ನ ಉದ್ಘಾಟಿಸಲಿದ್ದಾರೆ ಪ್ರಧಾನಮಂತ್ರಿಗಳು ಅವರ 73ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನೆನಪಿನಲ್ಲಿ ಉಳಿಯುವಂತ ಕ್ಷಣ ಅದು ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಯಶೋಭೂಮಿಯನ್ನ ಉದ್ಘಾಟಿಸುವಂತದ್ದು ಇದೆಯಲ್ಲ ನೆನಪಿನಲ್ಲಿ ಉಳಿಯುವಂತ ಕ್ಷಣ ಅದರೂ ಈ ಯಶೋಭೂಮಿ ಅಂತ ಬಂದಂತ ಸಂದರ್ಭದಲ್ಲಿ ಅದು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಲೋಕಾರ್ಪಣೆಗೊಂಡಿದ್ದು ಅಂತ ಹೇಳಬಹುದು ಆ ರೀತಿಯಾಗಿ ಗುರುಸ್ಕೊಳ್ಳಲ್ಪಡುತ್ತೆ ಈಗ 13 ಮೀಟಿಂಗ್ ಹಾಲ್ಗಳನ್ನು ಒಳಗೊಂಡಿದೆ ಒಮ್ಮೆಗೆ ಒಟ್ಟು 11,000 ಪ್ರತಿನಿಧಿಗಳು ಕೂತ್ಕೊಳ್ಬಹುದು ಆಡಿಟೋರಿಯಂನಲ್ಲಿ 6,000 ಆಸನದ ವ್ಯವಸ್ಥೆ ಇದೆ ದೆಹಲಿ ಏರ್ಪೋರ್ಟ್ಗೆ ಮೆಟ್ರೋಗೆ ಸಂಪರ್ಕ ಆಡಿಟೋರಿಯಂನಲ್ಲಿ 6,000 ಆಸನದ ವ್ಯವಸ್ಥೆ ಜೊತೆಗೆ ಅಲ್ಲಿರುವಂತ ಏರ್ಪೋರ್ಟ್ಗೆ ಮೆಟ್ರೋಗೆ ಸಂಪರ್ಕವನ್ನು ಕಲ್ಪಿಸಿರುವಂತದ್ದು ಅಲ್ಲಿ ಸಮಾವೇಶಗಳನ್ನೆಲ್ಲ ಮಾಡಬಹುದು ಅಲ್ಲಿ 11,000 ಜನ ಎಲ್ಲ ಕೂತ್ಕೊಳ್ಬಹುದು ಇನ್ನು ಆಡಿಟೋರಿಯಂ ಒಂದರಲ್ಲೇನೆ
6000 ಜನ ಕೂರುವಷ್ಟು ಆಸನ ವ್ಯವಸ್ಥೆಯನ್ನ ಮಾಡಲಾಗಿದೆ। ಇದು ವಿಶ್ವದಲ್ಲಿಯೇ ಅತಿ ದೊಡ್ಡ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಂಡ್ ಎಕ್ಸ್‌ಪೋ ಸೆಂಟರ್ ಇದು ಯಶೋಭೂಮಿ ಅದು ಯಶೋಭೂಮಿ ಅಂತ ಹೆಸರಿಡಲಾಗಿದೆ ಅದಕ್ಕೆ। ಅಲ್ಲಿ ಬಾಲ್ ರೂಮ್ ಅಂತ ಇದೆ। ಆ ಬಾಲ್ ರೂಮ್ ವಿಶಿಷ್ಟವಾದಂತ ದಳದ ಸೀಲಿಂಗ್ ಹೊಂದಿದೆ ಮತ್ತೆ ಸರಿಸುಮಾರು 2500 ಅತಿಥಿಗಳಿಗೆ ಆತಿಥ್ಯವನ್ನ ವಹಿಸುತ್ತೆ। ಅಲ್ಲದೆ ಓಪನ್ ಏರಿಯಾದಲ್ಲೂ ಕೂಡ ಸುಮಾರು 500 ಜನರು ಕುಳಿತುಕೊಳ್ಳಬಹುದಾಗಿದೆ। ಅಲ್ಲಿ 13 ಮೀಟಿಂಗ್ ರೂಮ್ ಗಳನ್ನು ವಿವಿಧ ಮಾಪಕ ಸಭೆಗಳಿಗೆ ಸರಿಹೊಂದಿಸಲಿಕ್ಕೆ ವಿನ್ಯಾಸಗೊಳಿಸಲಾಗಿದೆ। ನಾನಾ ರೀತಿಯಾದಂತ ವಿಶೇಷತೆಗಳನ್ನು ಹೊಂದಿರುವಂತದ್ದು ಗೊತ್ತಿದೆ। ನರೇಂದ್ರ ಮೋದಿ ಅವರ ಪ್ರತಿ ಹುಟ್ಟು ಹಬ್ಬವನ್ನು ಕೂಡ ವಿಶಿಷ್ಟವಾಗಿ ವಿಶೇಷವಾಗಿ ವಿನೂತನವಾಗಿ ಆಚರಿಸಲಾಗುತ್ತದೆ। ಪ್ರತಿ ವರ್ಷನೂ ಕೂಡ ಅಷ್ಟೇ ನಾನಾ ರೀತಿಯಾದಂತ ಯೋಜನೆಗಳಿಗೆ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು। ಇವತ್ತು ವಿಶ್ವಕರ್ಮ ದಿನ ಕೂಡ ಆಗಿರುವಂತ ಹಿನ್ನೆಲೆಯಲ್ಲಿ ವಿಶ್ವಕರ್ಮ ಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ। 13000 ಕೋಟಿ ಮೊತ್ತದ ವಿಶ್ವಕರ್ಮ ಯೋಜನೆ ಅದು ಘೋಷಣೆ ಮಾಡಿದ್ರು ಅವರು। ಅದಕ್ಕೆ ಇವತ್ತು ಚಾಲನೆ ಸಿಗ್ತಾ ಇದೆ। ಕುಶಲಕರ್ಮಿಗಳು ಉದ್ಯಮಿಗಳಾಗಲಿಕ್ಕೆ ಯೋಜನೆ ಸಹಕಾರಿ ಆಗಲಿರುವಂತದ್ದು ವಿಶ್ವಕರ್ಮ ಯೋಜನೆಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟರು ಪ್ರಧಾನಮಂತ್ರಿಗಳು। ಅದೊಂದು ಪ್ಯಾಕೇಜ್ 13000 ಕೋಟಿ ಮೊತ್ತದ ಪ್ಯಾಕೇಜ್ ಅದು। ಇವತ್ತು ವಿಶ್ವಕರ್ಮ ಜಯಂತಿ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಲಾಗುತ್ತದೆ। 18 ರೀತಿಯ ಕುಶಲಕರ್ಮಿಗಳಿಗೆ ಈ ಯೋಜನೆಯ ಲಾಭ ಆಗಲಿದೆ। ಆ ಕುಶಲಕರ್ಮಿಗಳು ಉದ್ಯಮಿಗಳಾಗಲಿಕ್ಕೂ ಕೂಡ ಈ ಯೋಜನೆ ಸಹಕಾರವನ್ನ ಕೊಡಲಾಗುತ್ತೆ। ಈ ಯೋಜನೆಯಿಂದ ಸಹಕಾರ ಸಿಗುತ್ತೆ ಅವರಿಗೆ ಸಹಾಯ ಸಿಗುತ್ತೆ। ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ಗಮನಿಸಬಹುದು ನೀವು ಮೆಟ್ರೋದಲ್ಲಿ ಸಂಚಾರ ಮಾಡಿದ ಬಳಿಕ ಪ್ರಧಾನಮಂತ್ರಿಗಳು ಅಲ್ಲಿರುವಂತ ಪ್ರತಿಯೊಂದು ಅಂಗಡಿಗಳಿಗೆ ಹೋಗ್ತಾ ಇದ್ದಾರೆ। ಯಾವ ರೀತಿಯಾಗಿ ವಿಶಿಷ್ಟವಾಗಿ ವಿನ್ಯಾಸವನ್ನ ಮಾಡಲಾಗಿದೆ ಅದೆಲ್ಲವನ್ನು ಕೂಡ ವಿಚಾರಿಸ್ತಾ ಇದ್ದಾರೆ। ಅದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ। ಅವರಿಗಂತೂ ಎಲ್ಲಿಲ್ಲದ ಸಂತೋಷ ಸಂಭ್ರಮ। ಒಂದಕಡೆ ಪ್ರಧಾನಮಂತ್ರಿಗಳನ್ನು ನೋಡ್ತಾ ಇದೀವಿ ಅಂತ ದೇಶದ ಹೆಮ್ಮೆಯ ಪ್ರಧಾನಿ ಅವರನ್ನ ಹತ್ತಿರದಿಂದ ನೋಡುವಂತ ಸೌಭಾಗ್ಯ ನಮ್ಮದಾಯಿತು ಅಂತ ಖುಷಿ ಅವರಿಗೆ। ಕೇಂದ್ರ ಪ್ರಧಾನಮಂತ್ರಿಗಳನ್ನ ನೋಡ್ಲಿಕ್ಕೋಸ್ಕರ ಅವರು ವಿದೇಶದಲ್ಲಿ ಹೋದಂತ ಟೈಮ್ ನಲ್ಲಿ ಅಲ್ಲಿರುವಂತ ಭಾರತೀಯರು ಯಾವ ರೀತಿಯಾಗಿ ಮುಗಿಬೀಳ್ತಾರೆ ಅನ್ನುವಂತ ನಿಮಗೂ ಕೂಡ ಗೊತ್ತಿದೆ। ನಮ್ಮ ದೇಶದಲ್ಲಂತೂ ಅವರು ಹೋಗುವಂತ ದಾರಿಯಲ್ಲಿ ಎಲ್ಲಾದರೂ ಸಮಾವೇಶದಲ್ಲಿ ಬಂದರೂ ಸಾಕು ಲಕ್ಷಾಂತರ ಜನ ಸೇರ್ತಾರೆ। ಆ ಹೋಗುವಂತ ದಾರಿಯಲ್ಲೂ ಕೂಡ ಅಷ್ಟೇ ಅವರು ಕಾರ್ ಹೋಗ್ತಾ ಇದ್ರೆ ಅವರು ನೋಡ್ಲಿಕ್ಕೋಸ್ಕರ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ನಿಂತಿರ್ತಾರೆ। ಅವರು ನೋಡಿದ್ರೆ ಸಾಕಪ್ಪ ಕಣ್ಣು ತುಂಬಿಕೊಂಡ್ರೆ ಸಾಕಪ್ಪ ಅಂತ ಅನ್ಕೊಳ್ತಾ ಇರ್ತಾರೆ ಜನ। ಅಂತದ್ರಲ್ಲಿ ಅವರ ಹತ್ರನೇ ಹೋದ್ರೆ ಅವರು ಕೈ ಕುಲ್ಕುದ್ರೆ ಇದಕ್ಕಿಂತ ಮತ್ತೊಂದು ಜೀವನದಲ್ಲಿ ನೆನಪಲ್ಲಿ ಇಟ್ಕೊಳ್ಳುವಂತ ಕ್ಷಣ ಮತ್ತೊಂದಿಲ್ಲ ಅಂತ ಗೊತ್ತಿದೆ ಅಲ್ಲಿನ ಜನಕ್ಕೆ। ತುಂಬಾ ಖುಷಿಯಲ್ಲಿ ಪ್ರಧಾನಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಮಾತೇ ಬರ್ದಂಗ ಆಗಿರುತ್ತೆ। ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡುವಂತ ಟೈಮ್ ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಶೋಭೂಮಿಯನ್ನ ಉದ್ಘಾಟಿಸಲಿದ್ದಾರೆ ಪ್ರಧಾನಮಂತ್ರಿಗಳು। ದೆಹಲಿ ಏರ್ಪೋರ್ಟ್ ಮತ್ತು ಮೆಟ್ರೋಗೆ ಸಂಪರ್ಕವನ್ನ ಕಲ್ಪಿಸುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ। ಅಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಪ್ರತಿ ವರ್ಷನೂ ಕೂಡ ಅಷ್ಟೇ ನಾನಾ ರೀತಿಯ ಯೋಜನೆಗಳನ್ನು ಹಾಕೊಂಡು
ಅವರ ಹುಟ್ಟುಹಬ್ಬವನ್ನ ನೆನಪಿನಲ್ಲಿ ಇಟ್ಕೊಳ್ಳುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಈ ಬಾರಿನೂ ಕೂಡ ಅಷ್ಟೇ. ಎರಡನೇ ಬಾರಿಗೆ ಪ್ರಧಾನಿಯಾಗಿ ಅವರ ಕೊನೆಯ ಹುಟ್ಟುಹಬ್ಬ ಇದು. ಎರಡನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿರುವಂತ ಸಂದರ್ಭದಲ್ಲಿ ಮತ್ತೆ ಎನ್ಡಿಎ ಒಕ್ಕೂಟ ಅಧಿಕಾರಕ್ಕೇರಿದ್ರೆ ಮೂರನೇ ಬಾರಿಗೆ ಆಗ್ತಾರೆ. ಮೂರನೇ ಬಾರಿಯಾಗಿ ಪ್ರಧಾನಮಂತ್ರಿಯಾಗಿ ನೆಕ್ಸ್ಟ್ 74ನೇ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಬಹುದು. ಆದ್ರೆ ಎನ್ಡಿಎ ಒಕ್ಕೂಟ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಎಪ್ಪತ್ಮೂರು ವರ್ಷ ಆದರೂ ಕೂಡ ಅವಿರತವಾಗಿ ಶ್ರಮಿಸ್ತಾನೆ ಇದ್ದಾರೆ. ತುಂಬಾ ಆಕ್ಟಿವ್ ಆಗಿರ್ತಾರೆ ಪ್ರಧಾನಮಂತ್ರಿಗಳು. ಆಕ್ಟಿವ್ನೆಸ್ ಗೆ ಮತ್ತೊಂದು ಉದಾಹರಣೆ ನರೇಂದ್ರ ಮೋದಿಯವರು. ಬಿಡುವಿಲ್ಲದ ಕೆಲಸ, ಬಿಡುವಿಲ್ಲದ ಓಡಾಟ. ಬೇರೆ ದೇಶಕ್ಕೆ ಹೋಗಿರ್ತಾರೆ, ಆಮೇಲೆ ನಮ್ಮ ದೇಶಕ್ಕೆ ಸೀದಾ ಬರ್ತಾರೆ. ಇಲ್ಲೂ ಕೂಡ ಯೋಜನೆಗಳಿಗೆ ಅವರು ಹೊರದೇಶದಿಂದ ಬಂದಂತ ಸಂದರ್ಭದಲ್ಲಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರೆಸ್ಟ್ ಅನ್ನುವಂಥದ್ದು ತೆಗೆದುಕೊಳ್ಳುವಂಥದ್ದು ಕೂಡ ತುಂಬ ಅಪರೂಪ, ನಿಮಗೂ ಕೂಡ ಗೊತ್ತಿದೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಚಂದ್ರಯಾನ 3 ಯಶಸ್ವಿಯಾದಂಥ ಸಂದರ್ಭದಲ್ಲಿ ವಿದೇಶ ಪ್ರವಾಸದಲ್ಲಿದ್ದರು ಪ್ರಧಾನಮಂತ್ರಿಗಳು. ಆ ವಿದೇಶ ಪ್ರವಾಸದಲ್ಲಿದ್ದಂಥ ಸಂದರ್ಭದಲ್ಲೂ ಚಂದ್ರಯಾನ 3ನ ಅಲ್ಲಿ ನೋಡಿದ್ರು, ಅಲ್ಲಿ ಕಣ್ತುಂಬಿಕೊಂಡ್ರು, ಅಲ್ಲಿ ಖುಷಿ ಪಟ್ಟಿದ್ರು. ಅದಾದ ನಂತರ ಯಾವಾಗ ಹೋಗ್ತೀನಿ ನಾನು ಭಾರತಕ್ಕೆ, ನಮ್ಮನ್ನ ಇಡೀ ವಿಶ್ವ ಹೆಮ್ಮೆ ಪಡುವಂತೆ ಮಾಡಿರುವಂತ ವಿಜ್ಞಾನಿಗಳನ್ನ ಯಾವಾಗ ಭೇಟಿಯಾಗಿ ಅಭಿನಂದನೆ ಸಲ್ಲಿಸ್ತೀನಪ್ಪ ಅಂತ ಅನ್ಕೊಳ್ತಿದ್ದೆ ಅಂತ ಹೇಳಿದ್ರು ಪ್ರಧಾನಮಂತ್ರಿಗಳು. ಬೆಂಗಳೂರಿಗೆ ಬಂದಂತ ಟೈಮ್ನಲ್ಲಿ 4-5 ದಿನಗಳ ಪ್ರವಾಸವನ್ನ ಮುಗಿಸಿ ಸೀದಾ ಬಂದಿದ್ದವರು ಬೆಂಗಳೂರಿಗೆ. ನನ್ನ ಫಸ್ಟ್ ಕರ್ತವ್ಯನೇ ನಮ್ಮ ವಿಜ್ಞಾನಿಗಳಿಗೆ ಅಭಿನಂದಿಸಬೇಕು ಅನ್ನುವಂಥದ್ದು ಅಂತ ಹೇಳಿದರು. ಅದು ಇದ್ದಿದ್ದ ಕಮಿಟ್ಮೆಂಟು ಪ್ರಧಾನಮಂತ್ರಿಗಳಿಗೆ. ಬೇರೆಲ್ಲದಕ್ಕಿಂತ ಮುಖ್ಯವಾಗಿದ್ದು ನನ್ನ ವಿಜ್ಞಾನಿಗಳನ್ನು ಫಸ್ಟ್ ನೋಡಬೇಕು, ಅವರನ್ನು ಅಭಿನಂದಿಸಬೇಕು, ಕೊಂಡಾಡಬೇಕು, ತಪ್ಪಿಕೊಳ್ಬೇಕು ಅವರನ್ನ. ಅವ್ರು ಮಾಡಿರುವಂಥ ಸಾಧನೆ ಇಡೀ ವಿಶ್ವ ಹೆಮ್ಮೆ ಪಡ್ತಾ ಇದೆ. ಅವರನ್ನು ನಾನು ಕೂಡ ಅಭಿನಂದಿಸಬೇಕು ಅಂತ ಬಂದರು ಸೀದಾ. ವಿದೇಶ ಪ್ರವಾಸ ಮುಗಿಸಿ ಡೈರೆಕ್ಟ್ ಬೆಂಗಳೂರಿಗೆ ಲ್ಯಾಂಡ್ ಆಗ್ತಾರೆ. ಸುಮಾರು 15-16 ಗಂಟೆಗಳ ಜರ್ನಿ, ಅರ್ಧ ಗಂಟೆ ರೆಸ್ಟ್ ಮಾಡಿ ಇಲ್ಲಿ ಬಂದು ವಿಜ್ಞಾನಿಗಳಿಗೆ ಶುಭ ಕೋರ್ತಾರೆ.